ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಕೆಲವರು ಫೋನ್ ಸಹ ಮಾಡ್ತಾ ಇದ್ದೀರಾ, ಬರ್ತಾ ಇಲ್ಲ, ಯಾವತ್ತು ಬರುತ್ತೆ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ನಾವೇನಾದರೂ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಮತ್ತೆ ಏನಾದರೂ ಮಾಡಿಸ್ಬೇಕಾ ಅಂತಲೂ ಸಹ ಕೇಳ್ತಾ ಇದ್ದೀರಾ. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಯಾವತ್ತು ಬರುತ್ತೆ ಅಂತ ಹೇಳಿಬಿಟ್ಟು ಪೇಪರ್ ಪ್ರಕಟಣೆ ಬಂದಿತ್ತು. ಸೊ ಆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹಣ ಬಿಡುಗಡೆ ಪ್ರಕ್ರಿಯೆ ಸೋಮವಾರ ಆರಂಭವಾಗಿದೆಯಂತೆ. ಇನ್ನು ಕೇವಲ 2-3 ದಿನದ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲು 11ನೇ ಕಂತಿನ ಹಣ ಜಮಾ ಆಗುತ್ತೆ, ನಂತರ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಮೊದಲ ಹಂತದಲ್ಲಿ ಬಂದ್ಬಿಟ್ಟು 26,65,000 ಫಲಾನುಭವಿಗಳಿಗೆ ತಲೆ 2,000 ರೂಪಾಯಿ ಅಂತೆ ಪಾವತಿ ಆಗುತ್ತಂತೆ. ಬುಧವಾರದೊಳಗೆ 26,65,000 ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ. ಇದಕ್ಕೆ ಎಷ್ಟು ಮೀಸಲಿಟ್ಟಿದ್ದಾರಪ್ಪ ಹಣ ಅಂತ ಅಂದರೆ, 533 ಕೋಟಿಯನ್ನು ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಾಕುವುದಕ್ಕೆ ಮೀಸಲಿಟ್ಟಿದ್ದಾರಂತೆ. ಈ ಒಂದು ಪ್ರಕ್ರಿಯೆ ಬಂದ್ಬಿಟ್ಟು ಸೋಮವಾರ ಆರಂಭವಾಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಆಗಸ್ಟ್ 10ನೇ ತಾರೀಕು ಒಳಗಾಗಿ ಆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಆಗುತ್ತಂತೆ. ಸೊ ಲೋಕಸಭಾ ಚುನಾವಣೆ ಇದ್ದ ಕಾರಣದಿಂದ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಒಟ್ಟಿಗೆ ಮೇ ತಿಂಗಳಲ್ಲಿ ಜಮಾ ಮಾಡಿದ್ರು. ಅದೇ ರೀತಿಯಾಗಿ ಆಗಸ್ಟ್ 10ನೇ ತಾರೀಕು ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದಮೇಲೆ 12ನೇ ಕಂತಿನ ಹಣವನ್ನು ಸಹ ಇದೇ ತಿಂಗಳಲ್ಲಿ ಜಮಾ ಮಾಡ್ತಾರೆ. ಸೊ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಗಳಿಂದ ತಿಳಿದು ಬಂದಂತಹ ಮಾಹಿತಿ. ಸೊ ಪೇಪರಲ್ಲೂ ಸಹ ಬಂದಿದೆ. ಸೊ ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, ನಾವು ಮತ್ತೆ ಸೈಬರ್ ಹತ್ರ ಹೋಗ್ಬಿಟ್ಟು ಏನಾದರೂ ಮಾಡಿಸ್ಬೇಕಾ, ಇ ಕೆ ವೈ ಸಿ ಮಾಡಿಸ್ಬೇಕಾ, ಅಪ್ಡೇಟ್ ಮಾಡಿಸ್ಬೇಕಾ ಅನ್ನೋ ಅವಶ್ಯಕತೆ ಇಲ್ಲ. ಸೊ ಮೊದಲ ಹಂತದಲ್ಲಿ ಬಂದುಬಿಟ್ಟು ಬುಧವಾರದೊಳಗಾಗ್ತಾರೆ. ನೆಕ್ಸ್ಟು ಆಗಸ್ಟ್ 10ನೇ ತಾರೀಕು ಒಳಗಾಗಿ ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ಬರಿಗೂ ಸಹ ಆಗ್ತಾರೆ. ಮತ್ತೆ ಹೊಸದಾಗಿ ನೀವೇನು ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಹಾಕುವವರೆಗೂ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ನಿನ್ನೆ ನಡೆದಂಥ ಸಭೆಯಲ್ಲೂ ಸಹ ತಿಳಿಸಿದ್ದಾರೆ. ಸೊ ಈ ಒಂದು ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀರಿ. ಯಾರಿಗೆಲ್ಲ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರಿಗೆಲ್ಲರಿಗೂ ಆಗ್ತೀವಿ, ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ ಅಂತಲೂ ಸಹ ತಿಳಿಸಿದ್ದಾರೆ. ಮುಂದಿನ ದಿನದಲ್ಲಿ ಅಂದರೆ ಬುಧವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆಮೇಲೆ ನನಗೆ ತಿಳಿಸಿ ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ನಾವು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಯಾವ ಡಿಸ್ಟಿಕ್ಕಿಂದ ವೀಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಲೂ ಸಹ ತಿಳಿಸಿ. ನಂತರ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಂತವ್ರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.